ಓಕೆ, ಪ್ರಥಮವಾಗಿ ಎಲ್ಲ ನನ್ನ ಮೀಡಿಯಾ ಸಹೋದ್ಯೋಗಿ ಮತ್ತು ನನ್ನ ಸಹೋದರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ, ಇದೀಗ ತಾನೇ ಮುಕ್ತಾಯವಾಗಿರ್ತಕ್ಕಂಥ ದೇಶದ ಅತಿ ದೊಡ್ಡ ಚುನಾವಣೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಾರ್ಲಿಮೆಂಟ್ ಅಂದರೆ ಭಾಳ ದೊಡ್ಡ ಚುನಾವಣೆ, ಅದನ್ನು ಯಶಸ್ವಿಯಾಗಿ ಮುಗಿಸಿ ಮೊನ್ನೆ ತಾನೇ ರಿಸಲ್ಟ್ ಬಂತು. ಆ ರಿಸಲ್ಟ್ ತಮಗೆಲ್ಲ ಗೊತ್ತಿರುವಂಥದ್ದು, ಈ ದೇಶದಲ್ಲಿ ಯಾವ ಪಕ್ಷ ಎಟ್ಟೆಟ್ಟ ಸೀಟ್ ಬಂದವು ಅಂಥೇಳಿ ತಮಗೆಲ್ಲ ಗೊತ್ತಿರುವಂಥದ್ದು. ಬಟ್ ನಾನು ನನ್ನ ಪಾರ್ಲಿಮೆಂಟಿಗೆ ಸಂಬಂಧಪಟ್ಟಂಗೆ ಮಾತ್ರ ನಾನು ಮಾತಾಡ್ತೀನಿ, ಯಾವುದು ದೇಶಕ್ಕೆ ಸಂಬಂಧಪಟ್ಟಂಗಲ್ಲ, ರಾಜ್ಯಕ್ಕೆ ಸಂಬಂಧಪಟ್ಟಂಗಲ್ಲ. ಚುನಾವಣೆ ಪೂರ್ವದಿಂದನೂ ಚುನಾವಣೆ ಮುಕ್ತಾಯವಾಗಿ ಮುಕ್ತಾಯ ವೋಟಿಂಗ್ ಮುಗಿಯುವವರೆಗೂ ತಾವು ಗಮನಿಸಿರಬೇಕು. ವಿಶೇಷವಾಗಿ ನಾನು 2022 ಚುನಾವಣೆದಾಗ 23 ಚುನಾವಣೆದಾಗ ರಾಜ್ಯದ ಅಸೆಂಬ್ಲಿ ಇಲೆಕ್ಷನ್ ಒಳಗೆ ನನ್ನ ಕ್ಷೇತ್ರ ಜನ ನನಗೆ 85,000 ಮತ ಕೊಟ್ಟು ನನಗೆ 25,000 ಲೀಡ್ ಕೊಡುವಂಥ ಕೆಲಸ ನನ್ನ ಕುರ್ಚಿ ಮತದಾರ ಮಾಡಿದರು. ಅದೇ ಪ್ರಕಾರ ನಾನು ಮೊನ್ನೆ ಪಾರ್ಲಿಮೆಂಟ್ ಚುನಾವಣೆಯಾಗೂ ನಾನು ಹೇಳ್ಕೊತಿರ್ಗಾಡಿದ್ದೀನಿ. ಸನ್ಮಾನ್ಯ ಸತೀಶ್ ಜಾರಕಿಹೊಳಿಯವರು ಯಾವಾಗ ನಮ್ಮ ಕ್ಷೇತ್ರಕ್ಕೆ ಬಂದ್ರಲ್ಲ ಪ್ರತಿಯೊಂದು ಹೇಳಿನೂ ಅವ್ರು ತಿರುಗಾಡುವಂಥ ಕೆಲಸ ಮಾಡ್ಯಾರ, ಅವ್ರ ಜೊತೆ ನಾನು ತಿರುಗಾಡುವಂಥ ಕೆಲಸ ಮಾಡೀನಿ. ನಾನು ಆ ಸಂದರ್ಭದಾಗ ಹೇಳ್ಕೊತಿದ್ದೆ, ನಾನು ನಮಗೆಷ್ಟು ಲೀಡ್ ಬಂದೈತಲ್ಲ ಅದೇ ಲೀಡೇ ನಾವು ನಿಮಗೆ ಈ ಒಂದು ಪಾರ್ಲಿಮೆಂಟ್ ಚುನಾವಣೆ ಕೊಡ್ತೀವಿ ಅಂಥೇಳಿ ನಾವು ಮಾತು ಕೊಡ್ಕೊತ ಬಂದಿದ್ದೀವಿ. ಅದ ಪ್ರಕಾರವಾಗಿ ನಮ್ಮದು 24,000 ಮತ ಲೀಡ್ ಕೊಟ್ಟಾರ ನಮ್ಮ ಕ್ಷೇತ್ರ ಜನ. ಎಸ್ಪೆಷಲಿ ನಮ್ಮ ಕುರ್ಚಿ ಮತದಾರ ಏನದಾರಲ್ಲ 22,588 ಮತ ಕೊಡುವಂಥ ಅಂದರೆ ಮೈನಸ್ ನನಗೆ ಅವ್ರಿಗೆ ಮೈನಸ್ ಆದದ್ದು ಎಟ್ಟಪ್ಪ ಅಂತಂದ್ರೆ 1,168 ವೋಟ್ ಮೈನಸ್ ಆದದ್ದು. ಅದ ಪ್ರಕಾರ ತಾವ ಜಿಲ್ಲೆಯೊಳಗಿರ್ತಕ್ಕಂಥ ಪಾರ್ಲಿಮೆಂಟಲ್ಲಿ ಬರುವಂಥ ಬೇರೆ ಕ್ಷೇತ್ರ ಮಾಡೋದು ಮಾತಾಡೋದು ಬೇಡ, ನಾವು ಅರಬಾವಿ ಇತರದ ಯಮಕನ್ಮಡಿ ಕ್ಷೇತ್ರದ ನಾನು 58,000 ಲೀಡ್ ತೊಗೊಂಡಿದ್ದರು, ಅವರು 58,000 ಲೀಡ್ ತೊಗೊಂಡಿದ್ದರು. ಅವ್ರಿಗೆ ಅಲ್ಲಿ ಬಂದದ್ದು ಎಟ್ಟಪ್ಪ ಅಂತಂದ್ರೆ 22,587 ಕೋಟಿ ಬಂದು, ಅಂದರೆ ಅವರು 57,000 ಲೀಡ್ ತೊಗೊಂಡವರು 22,587 ಕೋಟಿ ತೊಗೊಳ್ಳುವಂಥದ್ದಾಯಿತು. ಅಂದರೆ ಈಗ ಯಾಕೆ ಇದನ್ನೆಲ್ಲ ಮಾತಾಡತ್ತೇನಪ್ಪ ಅಂತಂದ್ರೆ ಅವ್ರು ಮೊನ್ನೆ ರಿಸಲ್ಟ್ ಬಂದಾಗ ಒಂದು ಮಾತು ಹೇಳಿದರು, ಮಹೇಶ್ ತಮ್ಮನ್ನವರೊಬ್ಬರು ನಮಗೆ ಮಾಡಲಿಲ್ಲ, ಅವರು ಮಾವನ ಪರವಾಗಿ ಕೆಲಸ ಮಾಡುವಂಥ ಕೆಲಸ ಮಾಡ್ಯಾರಂಥೇಳಿ ಅಂದರೆ ಪಕ್ಷ ವಿರೋಧಿ ಮಾಡೇನಂಥೇಳಿ ಒಂದು ಹೇಳಿಕೆ ಕೊಡುವಂಥ ಕೆಲಸ ಮಾಡಿದರು. ನಾನು ತಮಗೆ ನಿಮ್ಮ ಮುಖಾಂತರ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಮಾವನವರು ನಿತ್ಯದ ತಮಗೆಲ್ಲ ಗೊತ್ತಿರುವಂಥದ್ದು, ಅವ್ರು ಹೋಟ್ ಎಷ್ಟು ತೊಗೊಂಡ್ರು 25,000 ಹೋಟ್ ತೊಗೊಂಡ್ರು. ನನ್ನ ಕ್ಷೇತ್ರದಾಗ ಎಷ್ಟು ಬಿದ್ದು ಪವರ್ಗೆ ಎಷ್ಟು ಬಿದ್ದು 3,000 ಚಿಲ್ಲರೆ ಹೋಟ್ ಬಿದ್ದು. ನಾನು 25,000 ಲೀಡ್ ತೊಗೊಂಡಂಥ ಒಬ್ಬ MLA ನಾನು ಆ ಕ್ಷೇತ್ರದಾಗ, ನನ್ನ ಮಾವಗ 3,000 ಕೊಟ್ಟು ಬೀಳ್ತಾವ. ಇವ್ರು ಹೇಳ್ತಾರೋ ಸತೀಶ್ ಜಾರಕಿಹೊಳಿ ಅವ್ರು ಹೇಳ್ತಾರೋ ಏನು ಹೇಳ್ತಾರಪ್ಪ ಅಂದ್ರೆ ಅವ್ನು ಮಾವನ ಪರವಾಗಿ ಮಾಡುವಂಥ ಕೆಲಸ ಮಾಡಿ ಅಂತ ಹೇಳ್ತಾರೆ. ಅವ್ರ ಉದ್ದೇಶ ಏನಪ್ಪ ಅಂತಂದ್ರೆ ತಾವ ರಾಜಕೀಯ ತಾವ ಗಮನಿಸ್ಕೋತ ಬರ್ರಿ, ಇವತ್ತು ಘಾಟಿಗೆ ಅವ್ರ ಮನೆ ಮೂಲಿ ಹಿಡ್ದಾರಪ್ಪ ಅಂತಂದ್ರೆ ಇವತ್ತು ಅದೇ ಫ್ಯಾಮಿಲಿನ ಕಾರಣ. ಇವತ್ತು ಮಾವೀರ ಮೋಹಿತಿ ಅವ್ರ ಹಿಂದೆ ಬೆನ್ನ ಹತ್ತಿ ತಿರುಗಾಡ್ತಾನೆ 20 ವರ್ಷದಿಂದ ಇಲ್ಲಿವರೆಗೂ ಒಂದು ಅಧಿಕಾರ ಸಿಕ್ಕಿಲ್ಲಪ್ಪ ಅಂದ್ರೆ ಅವರ ಕಾರಣ ಅದಕ್ಕೆ. ಇವತ್ತು ಪ್ರದೀಪ್ ಮಾಳಿಗಿನ ನೋಡ್ರಿ, ಇವರೆಲ್ಲ ಒಂದೇ ಸಮುದಾಯದವ್ರು, ಇವರು ಪ್ರದೀಪ್ ಮಾಳಿಗೆ ಆಗಿರ್ಬೋದು, ಶ್ಯಾಮ್ ಭೀಮ್ ಘಾಟಿಗೆ ಆಗಿರ್ಬೋದು. ನಾನು ಮೊದಲಿಂದ ಹೇಳ್ಕೊತಿದ್ದೆ, ನಾನು ನನ್ನ ಚುನಾವಣೆಯಾಗ ಶ್ಯಾಮ್ ಭೀಮ್ ಘಾಟಿಗೆ ಅವರ BJP ಮಾಡಿದ್ರು, ಅವ್ರನ್ನ ತೊಗೊಂಡು ತಿರುಗಾಡಬೇಡ್ರಿ ನಾ ಅಂತೇಳಿ ಭಾಳಷ್ಟು ನಾನು ಸತೀಶ್ ಜಾರಕಿಹೊಳಿ ಅವ್ರಿಗೆ ಹೇಳುವಂಥ ಪ್ರಯತ್ನ ಮಾಡ್ನು, ಆದ್ರೂ ಅವರ ಕೇಳಿಲ್ಲ, ಅವ್ರನ್ನ ಕರ್ಕೊಂಡು ತಿರುಗಾಡುವಂಥದ್ದು ಮಾಡಿದರು. ಆದರೂ ನಮ್ಮ ಕೆಲಸ ಏನೈತಿ, ನಮ್ಮ ಪಕ್ಷದ ನಿಷ್ಠೆಯಿಂದ ನಮ್ಮ ಕೆಲಸ ಮಾಡುವಂಥದ್ದು ಮಾಡಿದ್ದೀವಿ, ನಾವು ಹೋಟ್ ಕೊಡುವಂಥದ್ದು ಮಾಡಿದ್ದೀವಿ. ಇವತ್ತು ಮಾವೀರ ಮೊಯ್ತಿ ಆಗಿರ್ಬೋದು, ಶ್ಯಾಮ್ ಭೀಮ್ ಘಾಟಿ ಆಗಿರ್ಬೋದು, ಪ್ರದೀಪ್ ಮಾಳಗಿ ಆಗಿರ್ಬೋದು, ಮತ್ತು ಇನ್ನೊಬ್ಬ ಸುರೇಶ್ ತಳವಾರ ಆಗಿರ್ಬೋದು, ಇವತ್ತು ಅವ್ರ ಪರಿಸ್ಥಿತಿ ಹೆಂಗಾಗ್ಯಪ್ಪ ಅಂತಂದರೆ ಇವತ್ತು ತಾವು ನೋಡ್ರಿ ನೀವು ಅವ್ರು ಯಾವಾಗ ಯಾರ್ಯಾರು ವಿರುದ್ಧ ಯಾರ್ಯಾರು ನಿಲ್ಸಾರತ್ತನ್ನೋ ತಾವು ಕಳೆದ ಒಂದೆರಡು ಅಸೆಂಬ್ಲಿ ಚುನಾವಣೆದಾಗ ತಮಗೆಲ್ಲ ಗೊತ್ತಾಕತ್ತಿ. ಇವ್ರ ಮನೆ ಹಿಡಿಯುವಂಥ ಕೆಲಸ ಇವ್ರು ಮಾಡ್ಯಾರ. ಈಗ ಕಲ್ಲೋಳಿಕರ್ನ ಒಬ್ಬನು ಮುಗಿಸಿದೀವಿ ಅಂತ ಹೇಳಿ ತಿಳ್ಕೊಂಡು ಇವತ್ತು ನನಗೆ ಚಾಲು ಮಾಡ್ಯಾರ, ನನಗೆ
ಚಾಲು ಮಾಡ್ಯಾರ. ಅಂದರೆ ಇವರೆಲ್ಲ ನಾವು ಒಂದ ಸಮಾಜದವ್ರು. ಇವರು ಇವರಿಗೆ ನಮ್ಮ ಸಮಾಜ ಬಗ್ಗೆ ಎಷ್ಟು ಕಳಕಳಿ ಐತಿ, ಇವರು ನಮ್ಮ ಸಮಾಜ ಎಷ್ಟರ ಮಟ್ಟಿಗೆ ಉಪಯೋಗ ಮಾಡ್ಕೊಳ್ತಾರತ್ತ ಅನ್ನೋದು ತಾವು ಅರ್ಥ ಮಾಡ್ಕೋಬೇಕು. ದಯವಿಟ್ಟು ನಾವು ಯಾವತ್ತಿಗೂ ಪಕ್ಷಕ್ಕೆ ಮೋಸ ಮಾಡುವಂಥ ಕೆಲಸ ನಾವು ಮಾಡೋಂಗಿಲ್ಲ, ಅದನ್ನು ಮಾಡಿಯೂ ಇಲ್ಲ. ಯಾಕಂದರೆ ನಿಮ್ಗೆ ಸಾಬೀತು ವಿತ್ ರೆಕಾರ್ಡ್, ಇವತ್ತು ಕಲ್ಲೋಳಿಕರ್ ಸಾಹೇಬ್ರು ಎಷ್ಟು ಹೊಡೆ ತೊಗೊಂಡಾರಪ್ಪ ನಮ್ಮ ಕ್ಷೇತ್ರ ತಂಗ 3,000 ಹೊಡೆ ತೊಗೋತಾರೆ. ನಾವು MLA ಆಗಿ ನಾನು ಉಲ್ಟಾನ ಮಾಡೋದಾಗಿದ್ದರೆ ನನಗೆ ಒಂದು 20,000 ಫೋಟೋ ಹಾಕಿದ್ದಿಲ್ಲ, ಹಾಕಿತ್ತು ನನಗೆ. ನಾನು 20,000 ಫೋಟ 100 ಹಾಕಿಸ್ತಿದ್ನು, ಅದನ್ನು ಅಂಥ ಕೆಲಸ ಮಾಡೋಂಗಿಲ್ಲ. ದಯವಿಟ್ಟು ಸತೀಶ್ ಜಾರಕಿಹೊಳಿ ಸಾಹೇಬರು ಭಾಳ ದೊಡ್ಡ ಲೀಡ್ರುಗಳದಾರು, ಇಂಥ ಹೇಳಿಕೆ ಯಾಕೆ ಅವ್ರ ಬಾಯಾಗಿಂದ ಬತ್ತಂತ ಅನ್ನೋದು ನನಗೆ ಗೊತ್ತಿಲ್ಲ. ನಾವಂತೂ ಭಾಳ ಪ್ರಾಮಾಣಿಕಲೆ ಮಾಡಿದೀವಿ. ಅವರ ತಮ್ಮ ಹೇಳಿಕೆ ಹೆಂಗೆ ಕೊಟ್ಟಾರೋ ಏನು, ಯಾರ ಮಾತು ಕೇಳಿಕೊಟ್ಟಾರೋ ನನಗೆ ಗೊತ್ತಿಲ್ಲ. ಅದಕ್ಕೆ ಬರುವಂಥ ದಿನಮಾನದಾಗ ಸತೀಶ್ ಜಾರಕಿಹೊಳಿ ಸಾಹೇಬ್ರು ನಾನು ಏನು ಹೇಳೋಕ್ಕಾಗಿಲ್ಲ, ಜಾಸ್ತಿ ಹೇಳೋಕ್ಕೂ ಹೋಗಂಗಿಲ್ಲ. ಅವರು ಭಾಳ ದೊಡ್ಡ ಲೀಡ್ರ್ ಅದಾರೆ, ನಮ್ಮ ಜಿಲ್ಲಾದಾಗನೇ ಭಾಳ ದೊಡ್ಡ ಲೀಡ್ರ್ ಅದಾರೆ. ಬರುವಂಥ ಚುನಾವಣೆದಾಗ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಬರ್ತಾವೆ. ನಾವು ನಮ್ಮ ಶಕ್ತಿ ಮೀರಿ ನಮ್ಮ ಕ್ಷೇತ್ರದಾಗ ಪ್ರಾಮಾಣಿಕಲೆ ನಮ್ಮ ಪಕ್ಷ ಬರುವಂಥ ತರುವಂಥ ಕೆಲಸ ಮಾಡ್ತೀವಿ. ಅವರು ಜಿಲ್ಲಾ ನಾಯಕರದಾರು, ಅವರು ಬರುವಂಥ ಚುನಾವಣೆದಾಗ ಬರುವಂಥ ಯಾವುದೇ ಚುನಾವಣೆ ಇರಲಿ, ಜಿಲ್ಲಾ ಪಂಚಾಯತಿ ಇರ್ಬೋದು, ತಾಲೂಕು ಪಂಚಾಯತಿ ಇರ್ಬೋದು, ಮುಂದಿನ ಯಾವ ಚುನಾವಣೆ ಇರಲಿ, ಅರ್ಬಾವಿ ಮತ್ತು ಗೋಕಾಕದಾಗ ನಮ್ಮ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಮತ್ತು ಈ ಸ್ಥಳೀಯವಾಗಿ ಚುನಾವಣೆ ನಡೀತಾವಲ್ಲ, ಯಾವ ಈ ಪುರಸಭೆ ಆಗಿರ್ಬೋದು, ಇಂಥ ಒಂದು ಚುನಾವಣೆದಾಗ ಅಲ್ಲೊಂದು ಶಕ್ತಿ ನಮ್ಗೆ ಶಕ್ತಿ ಕೊಡುವಂಥ ಕೆಲಸ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬ್ರು ಮಾಡಬೇಕಂತ ಹೇಳಿ ತಮ್ಮ ಮುಖಾಂತರ ನಾವು ಕೇಳ್ಕೊಳ್ತೀವಿ.